ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಹುತಾತ್ಮ ರೈತರ ನೆನಪಿನ ದಿನಾಚರಣೆಯ ಅಂಗವಾಗಿ ಹಾವೇರಿಯಲ್ಲಿ ರೈತ ಸಂಘ ಹಸಿರು ಸೇನೆಯಿಂದ ಈ ತಿಂಗಳ 21ರಂದು ರೈತರ ಸಮಾವೇಶ ಏರ್ಪಾಡಾಗಿದೆ. 38ನೇ ಹುತಾತ್ಮ ರೈತರ ನೆನಪಿನ ದಿನಾಚರಣೆಯ ಅಂಗವಾಗಿ ಹಾವೇರಿಯಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಇದೇ 21ರಂದು ಬೃಹತ್ ರೈತರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಪಟೇಲ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾವೇರಿಯ ಹುಕ್ಕೇರಿ ಮಠದಿಂದ ಮೆರವಣಿಗೆ ಸಾಗಿ ಬಸ್ಸ್ಟ್ಯಾಂಡ್ ಸಮೀಪದ ರೈತರ ವೀರಗಲಿಗೆ ನಮಸ್ಕರಿಸಿ ಮುನಿಸಿಪಲ್ ಮೈದಾನದಲ್ಲಿ ಸಮಾವೇಶ ನಡೆಸಲಾಗುವುದು ಎಂದರು. ಸರ್ಕಾರ ನೀರಾವರಿ ಯೋಜನೆಗಳನ್ನು ನಿರ್ಲಕ್ಷ್ಯ ಮಾಡಿದೆ, ಎತ್ತಿನಹೊಳೆ ಯೋಜನೆ ವಿಳಂಬವಾಗುತ್ತಿದೆ, ಹೇಮಾವತಿ ನೀರಿನ ಸಮರ್ಪಕ ವಿತರಣೆ ಆಗುತ್ತಿಲ್ಲ, ನೀರಾವರಿ ಯೋಜನೆಗೆ ಆದ್ಯತೆ ನೀಡಬೇಕು ಎಂದರು. ಸರ್ಕಾರ ನಿಯೋಜಿಸಿದ ಬೆಲೆ ಆಯೋಗ ತನ್ನ ವರದಿ ನೀಡಿ 2 ವರ್ಷವಾದರೂ ಪ್ರಮುಖ ಬೆಳೆಗಳಲ್ಲಿ 17ರ ಪೈಕಿ 16 ಬೆಳೆಗಳು ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆಗಿಂತ ಕಮ್ಮಿ ದರದಲ್ಲಿ ಮಾರಾಟ ಮಾಡಬೇಕಾಗಿ ಬಂದು ರೈತರು ಆರ್ಥಿಕ ದಿವಾಳಿಯಾಗಿದ್ದಾರೆ ಎಂದರು. ಸರ್ಕಾರ ರೈತರ ಎಲ್ಲಾ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು, ಬರಗಾಲ ಪ್ರದೇಶದ ರೈತರಿಗೆ ಪ್ರತಿ ಎಕರೆಗೆ 25,000 ರೂಪಾಯಿ ಬೆಳೆ ನಷ್ಟ ಪರಿಹಾರ ನೀಡಬೇಕು, ಕೈಮಗ್ಗ ಮತ್ತು ಯಾಂತ್ರೀಕೃತ ಮಗ್ಗಗಳಿಗೆ ಮಾಡಿರುವ ಸಾಲ ಮನ್ನಾ ಮಾಡಬೇಕು, ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ನೀಡಿರುವ ಎಲ್ಲಾ ಸಾಲ ವಜಾಗೊಳಿಸಬೇಕು ಹಾಗೂ ಬಡ್ಡಿ ಇಲ್ಲದೆ ಸಾಲ ನೀಡಬೇಕು, ರೈತರ ಪಂಪ್ಸೆಟ್ಗಳಿಗೆ ಪ್ರತಿದಿನ 15 ಗಂಟೆ ಕಾಲ ನಿರಂತರ ವಿದ್ಯುತ್ ವಿತರಿಸಬೇಕು ಮುಂತಾದ ಬೇಡಿಕೆಯಿಟ್ಟು ಹೋರಾಟ ನಡೆಸುತ್ತಿರುವುದಾಗಿ ಆನಂದ್ ಪಟೇಲ್ ಹೇಳಿದರು. ಆ ಸಮಾವೇಶದಲ್ಲಿ ಸಾಕಷ್ಟು ಒಕ್ಕೋತ್ತಾಯಗಳನ್ನ ಮುಂಡಿಸಲಿಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಸಜ್ಜಾಗಿದೆ. ಇವತ್ತು ರೈತ ತುಂಬಾ ತೀರ ಸಂಕಷ್ಟದಲ್ಲಿದ್ದು ರೈತರ ಸಾಲ ಮನ್ನಾವನ್ನ ಸಂಪೂರ್ಣವಾಗಿ ಮಾಡ್ತೀನಿ ಅಂತ ಹೇಳಿ ರಾಜ್ಯ ಸರ್ಕಾರ ಅಡ್ಗೋಡೆ ಮೇಲೆ ದೀಪ ಇಟ್ಟಂತೆ ರೈತರನ್ನ ಗೊಂದಲದಲ್ಲಿ ಸಿಲುಕಿಸಿದೆ. ಅದರಿಂದ ಮುಖಂಡರಾದ ಕೆಂಕೆರೆ ಸತೀಶ್, ದೇವರಾಜು, ಲೋಕೇಶ್, ಸಿದ್ದರಾಜು ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿದ್ದರು. ತುಮಕೂರು ನಗರ ಪಾಲಿಕೆ ಕಚೇರಿಯಲ್ಲಿ ಶಾಸಕ ಜಿಬಿ ಜ್ಯೋತಿ ಗಣೇಶ್ ತಮ್ಮ ಕಾರ್ಯಾಲಯವನ್ನು ಆರಂಭಿಸಿದರು. ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿ ನಗರ ಕ್ಷೇತ್ರದ ಶಾಸಕ ಜ್ಯೋತಿ ಗಣೇಶ್ ರವರು ವಿದ್ಯುಕ್ತವಾಗಿ ಜನಸಂಪರ್ಕ ಕಚೇರಿಯನ್ನು ಆರಂಭಿಸಿದರು. ಜ್ಯೋತಿ ಗಣೇಶ್ ರವರು ಶಾಸಕರಾದ ನಂತರ ಪಾಲಿಕೆ ಆವರಣದಲ್ಲಿ ಜನಸಂಪರ್ಕ ಕಚೇರಿಯನ್ನು ಪ್ರಪ್ರಥಮವಾಗಿ ಆರಂಭಿಸಿ ಇನ್ನು ಮುಂದೆ ಇದೇ ಕಚೇರಿಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸುವುದಾಗಿ ಹೇಳಿದರು. ಪಾಲಿಕೆ ಪಕ್ಕದಲ್ಲಿಯೇ ತೆರೆಯಲಾದ ಈ ಕಚೇರಿಯನ್ನು ಸುಸರ್ಜಿತ ರೀತಿಯಲ್ಲಿ ಸಿದ್ದಗೊಳಿಸಲಾಯಿತು. ವಿಶೇಷ ಪೂಜೆ ಕಾರ್ಯಕ್ರಮಗಳೊಂದಿಗೆ ನೂತನ ಕಚೇರಿಯನ್ನು ಶಾಸಕರು ಪ್ರವೇಶಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಎಂಎಲ್ಸಿ ಡಾ ಹುಲಿನಾಯ್ಕರ್, ಪಾಲಿಕೆ ಮೇಯರ್ ಸುದೇಶ್ವರ್ ಸೇರಿದಂತೆ ಸದಸ್ಯರುಗಳು, ಆಯುಕ್ತ ಮಂಜುನಾಥ್ ಸ್ವಾಮಿ, ಪಾಲಿಕೆ ಅಧಿಕಾರಿಗಳು, ಬಿಜೆಪಿ ಮುಖಂಡರುಗಳು, ಕಾರ್ಯಕರ್ತರು, ನೂರಾರು ನಾಗರಿಕರು ಶಾಸಕರನ್ನು ಅಭಿನಂದಿಸಿದರು. ಉಚಿತ ಬಸ್ ಪಾಸ್ ನೀಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಗುಬ್ಬಿಯಲ್ಲಿ ಪ್ರತಿಭಟನೆ ನಡೆಸಿದರು. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡುವಂತೆ ಒತ್ತಾಯಿಸಿ ಗುಬ್ಬಿಯಲ್ಲಿ ಎಬಿವಿಪಿ ನೇತೃತ್ವದಲ್ಲಿ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಎಸ್ಸಿಎಸ್ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಉಚಿತ ಬಸ್ ಪಾಸ್ ನೀಡಿದ ಸಂದರ್ಭದಲ್ಲಿ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆಯನ್ನು ನಡೆಸಿದ ಹಿನ್ನೆಲೆಯಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಬಜೆಟ್ನಲ್ಲಿ ಹಣವನ್ನು ತೆಗೆಸುವ ಮೂಲಕ ಯಾವುದೇ ಭೇದಭಾವವಿಲ್ಲದೆ ಎಲ್ಲಾ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ನೀಡುವ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ಈ ರಾಜ್ಯ ಸರ್ಕಾರವು ಯಾವುದೇ ವಿದ್ಯಾರ್ಥಿಗಳಿಗೂ ಉಚಿತ ಬಸ್ ಪಾಸ್ ಅನ್ನು ನೀಡದೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದೆ ಎಂದು ಎಬಿವಿಪಿ ರಾಜ್ಯ ಸಹ ಕಾರ್ಯದರ್ಶಿ ಚಂದನ್ ಆರೋಪಿಸಿದರು. ವಿದ್ಯಾರ್ಥಿ ಪರಿಷತ್ತು ಕಳೆದ 3-4 ತಿಂಗಳುಗಳಿಂದ ಕೂಡ ಸತತವಾಗಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದೆ. ಎಲ್ಲ ಕೂಡ ರಾಜ್ಯದ ಜನತೆ ಗೊತ್ತಿದೆ, ಉಚಿತ ಬಸ್ ಪಾಸ್ಗೋಸ್ಕರ ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡ್ತಾ ಇದೆ.
ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಉಚಿತ ಬಸ್ ಪಾಸ್ ಅನ್ನು ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ವರದಿಗಳು ಕೂಡ ಬಂದಿದ್ದು. ಆದರೆ ಇತ್ತೀಚೆಗೆ ರಚನೆಯಾಗಿರ್ತಕ್ಕಂಥ ರಾಜ್ಯ ಏನು ಮೈತ್ರಿ ಸರ್ಕಾರ ಇದೆ, ಮೈತ್ರಿ ಸರ್ಕಾರದ ಹಣಕಾಸು ಸಚಿವಾಲಯ ಹೇಳ್ತಾ ಇದೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ, ಹಾಗಾಗಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅನ್ನು ಕೊಡಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅಲ್ಲ, ನಮ್ಮ ವಿದ್ಯಾರ್ಥಿ ಪರಿಷತ್ನ ಆಗ್ರಹ ಇಷ್ಟೇ, ನಿಮಗೆ ರಾಜಕಾರಣ ಮಾಡಲಿಕ್ಕೋಸ್ಕರ ಜೊತೆಗೆ ಸಂಸದರನ್ನ ಕೊಂಡ್ಕೊಳ್ಳಿಕ್ಕೆ, ಐಫೋನ್ ಕೊಡಲಿಕ್ಕೆ, ಜೊತೆಗೆ ಅನೇಕ ಇಲ್ಲದಲ್ಲದ ಯೋಜನೆಗಳನ್ನ ಮಾಡಲಿಕ್ಕೆ ಹಣಕಾಸು ಸಚಿವಾಲಯದ ಹತ್ರ ಹಣ ಇರ್ತದೆ, ಬಡ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಕೊಡ್ಲಿಕ್ಕೆ ನಿಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ಏನಂತ ತಿಳ್ಕೊಳ್ಬೇಕು ರಾಜ್ಯದ ಜನತೆ. ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ವಿದ್ಯಾರ್ಥಿ ಪರಿಷತ್ ಕೊಡ್ತಕ್ಕಂಥ ಎಚ್ಚರಿಕೆ ಇಷ್ಟೇ, ನೀವೇನಾದರೂ ಈ ಕೂಡಲೇ ಎಚ್ಚೆತ್ಕೊಂಡು ಬಸ್ ಪಾಸ್ ಅನ್ನು ಅನೌನ್ಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಚಲೋವನ್ನು ಕೊಡಬೇಕಾಗುತ್ತೆ. ತಮ್ಮ ನಿವಾಸಕ್ಕೆ ವಿದ್ಯಾರ್ಥಿಗಳ ಲಕ್ಷಾಂತರ ವಿದ್ಯಾರ್ಥಿಗಳ ಮುತ್ತಿಗೆ ಹಾಕೋದ್ರ ಮೂಲಕ ನಿಮ್ಮ ರಾಜೀನಾಮೆಗೆ ಕೂಡ ಆಗ್ರಹವನ್ನು ಮಾಡಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇನೆ. ಈ ಪ್ರತಿಭಟನೆಯಲ್ಲಿ ನಗರ ಸಹ ಕಾರ್ಯದರ್ಶಿ ಮಧು, ತಾಲೂಕು ಸಂಚಾಲಕ ಪುನೀತ್ ಮತ್ತಿತರರು ಹಾಜರಿದ್ದರು. ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ತಾಲೂಕು ಕಚೇರಿ ಬಳಿ ಬಂದ ವಿದ್ಯಾರ್ಥಿಗಳು ಉಚಿತ ಬಸ್ ಪಾಸ್ ನೀಡಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಮಧುಗಿರಿ ತಾಲೂಕು ಐಡಿಹಳ್ಳಿ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಶಾಸಕ ಎಂವಿ ವೀರಭದ್ರಯ್ಯ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದರು. ಮಧುಗಿರಿ ತಾಲೂಕು ಐಡಿಹಳ್ಳಿ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಶಾಸಕ ಎಂಬಿ ವೀರಭದ್ರಯ್ಯ 56 ಲಕ್ಷ ರೂಪಾಯಿ ವೆಚ್ಚದ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದರು. ಚನ್ನಮಲ್ಲನಹಳ್ಳಿ, ಯರಗುಂಟೆ, ತಂದೋಟಿ ಹಾಗೂ ಬ್ರಹ್ಮಸಂದ್ರ ಗ್ರಾಮಗಳ ಎಸ್ಟಿ ಕಾಲೋನಿಗಳಲ್ಲಿ ಈ ಯೋಜನೆಯಡಿ ಕಾಮಗಾರಿಗೆ ಶಾಸಕರು ಶಂಕುಸ್ಥಾಪನೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಎಂಬಿ ವೀರಭದ್ರಯ್ಯ, ಈ ಗ್ರಾಮದವರು ಜೆಡಿಎಸ್ ಬೆಂಬಲಿಸುತ್ತಾರೆ ಎನ್ನುವ ಕಾರಣಕ್ಕೆ ಹಿಂದೆ ಅಧಿಕಾರದಲ್ಲಿದ್ದವರು ಗ್ರಾಮಗಳಲ್ಲಿ ಯಾವುದೇ ಅಭಿವೃದ್ದಿ ಕಾರ್ಯ ಮಾಡದೆ ನಿರ್ಲಕ್ಷಿಸಿದರು. ಇನ್ನು ಮುಂದೆ ಹಾಗಾಗುವುದಿಲ್ಲ, ಸರ್ಕಾರ ವಿವಿಧ ಯೋಜನೆಗಳನ್ನು ಗ್ರಾಮಕ್ಕೆ ಒದಗಿಸುವುದಾಗಿ ಭರವಸೆ ನೀಡಿದರು. ಈ ಊರಿನಲ್ಲಿ 5 ವರ್ಷದಿಂದ 1 ರೂಪಾಯಿ ಕೆಲಸನೂ ಆಗಿಲ್ಲ. ಹಿಂದಿನ ಸರ್ಕಾರದ ಹಿಂದಿನ ಆಡಳಿತ ವ್ಯವಸ್ಥೆನಲ್ಲಿ 5 ವರ್ಷದಲ್ಲಿ ಯಾವುದೇ 1 ರೂಪಾಯಿ ಕೆಲಸ ಈ ಊರಿಗಾಗಿಲ್ಲ, ಆಗಬೇಕಾದ ಏನೂ ಆಗಿಲ್ಲ. ಚರಂಡಿ ವ್ಯವಸ್ಥೆ ಇರ್ಬೋದು, ಸಿಸಿ ರಸ್ತೆ ಇರ್ಬೋದು, ಪಶುಭಾಗ್ಯ ಇರ್ಬೋದು, ಮನೆಗಳು ಕೊಡೋದಿರ್ಬೋದು, ಸರ್ಕಾರದಿಂದ ಬರತಕ್ಕಂಥ ಸವಲತ್ತುಗಳು ಸರಿಯಾದ ರೀತಿಯಲ್ಲಿ ಅರ್ಹ ಫಲಾನುಭವಿಗಳಿದ್ರೂ ಸಹ ಅವ್ರಿಗೆ ತಲುಪಿಲ್ಲ, ಅವ್ರನ್ನ ಗುರುತಿಸಿಲ್ಲ. ಇದು ನಿಜಕ್ಕೂ ದುಃಖ ತರ್ತಕ್ಕಂಥದ್ದು. ಚಿಂತೆ ಮಾಡಬೇಡಿ, ಈಗ ನಿಮ್ಮದೇ ವ್ಯವಸ್ಥೆ ಬಂದಿದೆ. ಮನೆಗಳಾಗ್ಬೋದು, ಸಿಸಿ ರಸ್ತೆ ಆಗ್ಬೋದು, ಗಂಗಾ ಕಲ್ಯಾಣಗಳಾಗ್ಬೋದು, ಪಶುಭಾಗ್ಯ ಆಗ್ಬೋದು, ಸರ್ಕಾರದ ಸವಲತ್ತುಗಳು ಏನೇನಿದೆ, ಕಮ್ಯುನಿಟಿ ಡೆವಲಪ್ಮೆಂಟಿಗೆ ಕಮ್ಯುನಿಟಿಗೆ ಅಂದರೆ ಎಲ್ಲ ಊರಿನ ಅಭಿವೃದ್ಧಿಗೆ ಆಗಬೇಕಾದಂಥ ಕೆಲಸ ಕಾರ್ಯಗಳು, ಮತ್ತು ಇಂಡಿವಿಜುವಲ್ಲಾಗಿ ಆಗಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನ ಜನ್ಮಲ್ಲಿನ ವಿಶೇಷವಾಗಿ ಪರಿಗಣಿಸಿ ಮುಂದಿನ ದಿನಮಾನಗಳು. ಮುಖಂಡರಾದ ತಂಗೂಟಿ ರಮಣ, ಡಾ ಶಿವಕುಮಾರ್, ರಾಮಕೃಷ್ಣಯ್ಯ, ಆರ್ಕೆರಿಟಿ ಮೊದಲಾದರು ಹಾಜರಿದ್ದರು. ಮಾಗಡಿ ತಾಲೂಕು ಕುದೂರಿನಲ್ಲಿ ಹೋಬಳಿ ಮಟ್ಟದ ಪ್ರಾಥಮಿಕ ಶಾಲಾ ಮಕ್ಕಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಮಾಗಡಿ ತಾಲೂಕಿನ ಕುದೂರಿನಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ನಡೆಯಿತು. ಹೋಬಳಿಯ ಹಲವಾರು ಶಾಲೆಗಳ ಮಕ್ಕಳು ಭಾಗವಹಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಘವೇಂದ್ರ, ಪ್ರತಿ ಮಕ್ಕಳಲ್ಲಿರುವ ಕಲೆಯನ್ನು ಅನಾವರಣಗೊಳಿಸಿ ಅವರಲ್ಲಿರುವ ಪ್ರತಿಭೆಯನ್ನು ಗುರುತಿಸುವ ಉದ್ದೇಶದಿಂದ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಸರ್ಕಾರ ಆಯೋಜಿಸಿದೆ. ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳಿಗಿಂತ ಯಾವುದರಲ್ಲೂ ಕಡಿಮೆಯಿಲ್ಲ ಎಂದು ನಮ್ಮ ಕನ್ನಡ ಶಾಲೆಯ ಮಕ್ಕಳು, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರತಿಭೆಗಳು ಈ ವೇದಿಕೆಯಲ್ಲಿ ತೋರಿಸಬೇಕಿದೆ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಸರ್ಕಾರ ಮಾಡಿದೆ, ಮಕ್ಕಳೇ ನೀವು ಓದೋದಕ್ಕೆ ಒಂದು ಒಳ್ಳೆ ವೇದಿಕೆ ಇಲ್ಲಿ. ನೀವು ಖಾಸಗಿ ಶಾಲೆಗಳಿಗೆ ತುಂಬಾ ಕಾಂಪಿಟೇಷನ್ ಕೊಡುವಂತ ಒಂದು ಒಳ್ಳೆ ನಿಮಗೆ ಅವಕಾಶ ಇದೆ, ಗೊತ್ತಾಯ್ತಾ? ಚೆನ್ನಾಗಿ ಓದಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಪ್ರಥಮ ಬಹುಮಾನ ತಗೋಬೇಕು. ತಗೋತೀರಾ? ಕಾರ್ಯಕ್ರಮದಲ್ಲಿ ಶಾಲೆಗಳ ಮಕ್ಕಳು ವೇಷಭೂಷಣ ಧರಿಸಿ ತಮ್ಮ ಪ್ರತಿಭೆ ಪ್ರದರ್ಶಿಸಿದರು.
ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯೆ ಆಶಾರಾಣಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಘವೇಂದ್ರ, ಮಾಜಿ ಉಪಾಧ್ಯಕ್ಷ ಬಾಲಕೃಷ್ಣ, ವನರಾಜು, ಎಸ್ಡಿಎಂಸಿ ಸದಸ್ಯರು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ಶ್ರೀನಿವಾಸಪುರದ ಜಾಕೀರ್ ಹುಸೇನ್ ಮೊಹಲ್ಲಾದಲ್ಲಿ ಅಕ್ರಮವಾಗಿ ಟವರ್ ನಿರ್ಮಿಸುವುದನ್ನು ಸಾರ್ವಜನಿಕರು ವಿರೋಧಿಸಿ ನಿರ್ಮಾಣ ತಡೆದರು. ಶ್ರೀನಿವಾಸಪುರ ಪಟ್ಟಣದ ಜಾಕೀರ್ ಹುಸೇನ್ ಮಹಲ್ಲಾದಲ್ಲಿ ಅಕ್ರಮವಾಗಿ ಟವರ್ ನಿರ್ಮಾಣ ಮಾಡುತ್ತಿದ್ದ ಹಿಂದೂಸ್ ಟವರ್ ಲಿಮಿಟೆಡ್ ಕಂಪನಿಯ ವಿರುದ್ಧ ಸ್ಥಳೀಯ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದ ಜಾಕೀರ್ ಹುಸೇನ್ ಮಹಲ್ಲಾದಲ್ಲಿ ಹಿಂದೂಸ್ ಟವರ್ ಲಿಮಿಟೆಡ್ ಕಂಪನಿಯವರು ನೀರಿನ ತೊಟ್ಟಿ ನಿರ್ಮಿಸುತ್ತಿರುವುದಾಗಿ ಸುಳ್ಳು ಮಾಹಿತಿ ಕೊಟ್ಟು ಟವರ್ ನಿರ್ಮಾಣ ಮಾಡಲು ಯತ್ನಿಸಿದ್ದಾರೆ. ಪಕ್ಕದಲ್ಲಿ ಲಿಮ್ರಾ ನೀರಿನ ಫ್ಯಾಕ್ಟರಿ ಇರುವುದರಿಂದ ಸ್ಥಳೀಯರು ನಿಜವೆಂದು ಭಾವಿಸಿದರು. ಆದರೆ ನಿನ್ನೆ ರಾತ್ರಿ ಯಾರೂ ಇಲ್ಲದ ಸಮಯದಲ್ಲಿ ಟವರ್ ನಿರ್ಮಾಣ ಮಾಡಿದ್ದಾರೆಂದು ಆರೋಪಿಸಿದ್ದಾರೆ. ವಿಷಯ ತಿಳಿದು ಸ್ಥಳೀಯ ಪುರಸಭಾ ಸದಸ್ಯರುಗಳು ಸ್ಥಳಕ್ಕೆ ಆಗಮಿಸಿ ಸಂಬಂಧಪಟ್ಟ ಪರವಾನಗಿಯನ್ನ ಕೇಳಿ ದಾಖಲೆಗಳು ಇಲ್ಲದ ಕಾರಣ ಕೂಡಲೇ ನಿರ್ಮಾಣವನ್ನು ನಿಲ್ಲಿಸಿ ಈಗಾಗಲೇ ನಿರ್ಮಿಸಿರುವುದನ್ನು ತೆರವುಗೊಳಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಮಾತನಾಡಿ ಸಂಬಂಧಪಟ್ಟ ಕಂಪನಿಯವರು ಯಾವುದೇ ಮಾಹಿತಿ ನೀಡದೆ ಪರವಾನಗಿಯನ್ನ ಸಹ ಪಡೆಯದೆ ಇಲ್ಲಿ ವಾಸವಿರುವ ಸುಮಾರು 1,000 ಕುಟುಂಬಗಳಿಗೆ ಹಾಗೂ ಸುತ್ತಮುತ್ತಲಿನ ಅಂಗನವಾಡಿ ಕೇಂದ್ರ ಮತ್ತು ಖಾಸಗಿ ಶಾಲೆಗಳಿಗೆ ತೊಂದರೆ ಮಾಡಲು ಮುಂದಾಗಿದ್ದಾರೆ ಎಂದು ತಿಳಿಸಿದರು. ಸ್ಥಳದಲ್ಲಿ ಪುರಸಭಾ ಸದಸ್ಯರಾದ ಶಬೀರ್ ಖಾನ್, ನವಾಬ್, ಏಜು ಸೇರಿದಂತೆ ಸ್ಥಳೀಯ ಸಾರ್ವಜನಿಕರು ಹಾಜರಿದ್ದರು. ದೇವನಹಳ್ಳಿಯಲ್ಲಿ ಶಾಸಕ ನಾರಾಯಣಸ್ವಾಮಿ ಕಚೇರಿ ಉದ್ಘಾಟಿಸಿದರು. ಮುಂಬರುವ ಚುನಾವಣೆಗಳಲ್ಲಿ ಜೆಡಿಎಸ್ ಗೆಲುವಿಗೆ ಸಹಕರಿಸಲು ಕಾರ್ಯಕರ್ತರಿಗೆ ಮನವಿ ಮಾಡಿದರು. ದೇವನಹಳ್ಳಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ದೇವನಹಳ್ಳಿ ತಾಲೂಕು ಕಚೇರಿ ಕಟ್ಟಡದಲ್ಲಿ ಶಾಸಕರ ಕಾರ್ಯಾಲಯ ಆರಂಭಿಸಿದರು. ಕ್ಷೇತ್ರದ ಜನ ತಮ್ಮ ಅಹವಾಲುಗಳನ್ನು ನೀಡಲು ಕಾರ್ಯಾಲಯದಲ್ಲಿ ಭೇಟಿ ನೀಡಿ ತಮ್ಮನ್ನು ಸಂಪರ್ಕಿಸಬಹುದು ಎಂದರು. ಈ ವೇಳೆ ಜೆಡಿಎಸ್ನ ವಿವಿಧ ಮುಖಂಡರನ್ನು ಶಾಸಕರು ಸನ್ಮಾನಿಸಿದರು. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಜೆಡಿಎಸ್ ಗೆಲುವಿಗೆ ಕಾರ್ಯಕರ್ತರು ಶ್ರಮಿಸಬೇಕು. ಸರ್ಕಾರದ ವಿವಿಧ ಅನುದಾನ ತಂದು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಪ್ರಯತ್ನಿಸುವುದಾಗಿ ಶಾಸಕ ನಾರಾಯಣಸ್ವಾಮಿ ಹೇಳಿದರು. ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ತಾಲೂಕಲ್ಲಿ ಒಂದು ಕಚೇರಿಯನ್ನು ಪ್ರಾರಂಭಿಸಬೇಕು ಅಂತ ತೀರ್ಮಾನ ಮಾಡಿ ಇವತ್ತು 18/7/2018 ಅಂತ ಒಂದು ನಿರ್ಧಾರ ಮಾಡಿ ಏನಿವತ್ತು ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಪಕ್ಷದ ಮುಖಂಡರುಗಳು ಸುಮಾರು ದಿನಗಳ ಕಾಲ ಎಲೆಕ್ಷನ್ ಪ್ರಸರಿಗೆ ಹಗಲು ರಾತ್ರಿಯಿಂದ ಹೋರಾಟ ಮಾಡಿ ನಾನು ಜೈ ಗಳಿಸಿದ್ದೆ. ಎಲ್ಲ ಗ್ರಾಮಗಳಲ್ಲೂ ನನಗೆ ಅವರೇ ಕೃತಜ್ಞತೆ ಸಲ್ಲಿಸಿದ್ದಾರೆ. ನಾನು ನನ್ನ ಕಾರ್ಯಕರ್ತರು ಮತ್ತು ನಮ್ಮ ಪಕ್ಷದ ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಪ್ರತಿ ಬುಧವಾರ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ನಾನು ಪ್ರತಿ ಬುಧವಾರ ಜನಗಳ ಕಷ್ಟ ಸ್ಪಂದಿಸಬೇಕು, ಎಲ್ಲ ರೀತಿಯೂ ಜನಕ್ಕೆ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಕಚೇರಿನ ಓಪನ್ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲ ಮತದಾರರಿಗೆ ಕೃತಜ್ಞತೆ ಹೇಳಿ ಮತ್ತು ನಮ್ಮ ಮುಖಂಡರುಗಳಿಗೆ ಒಂದು ಸನ್ಮಾನ ಮಾಡಿ ಅವರಿಗೆ ಒಂದು ಊಟ ಕೊಡಬೇಕು ಅಂತ ವ್ಯವಸ್ಥೆ ಮಾಡಿ ಎಲ್ಲ ಸುಶಿಸ್ತವಾಯಿತು. ಕಾರ್ಯಕರ್ತರೆಲ್ಲ ಬಂದಿದ್ದಾರೆ, ಬಹಳ ಸಂತೋಷ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಭೀಮನೇಗೌಡ, ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಸೇರಿದಂತೆ ಹಲವು ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಾಗಡಿ ತಾಲೂಕು ಪರಂಗಿ ಚಿಕ್ಕಪ್ಪನ ಪಾಳ್ಯದಲ್ಲಿ ಅಂಗನವಾಡಿ ಸ್ಥಿತಿ ಅಧ್ವಾನವಾಗಿದೆ. ಅಧಿಕಾರಿಗಳು ಸಮಸ್ಯೆ ನಿವಾರಿಸಲು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ತಾಲೂಕಿನ ಪಾರಂಗಿ ಚಿಕ್ಕನಪಾಳ್ಯದ ಅಂಗನವಾಡಿಯಲ್ಲಿ ಶೌಚಾಲಯ ಹಾಗೂ ಕಟ್ಟಡದ ಸುತ್ತಮುತ್ತಲು ಸ್ವಚ್ಛತೆ ಇಲ್ಲದೆ ವಿಷ ಜಂತುಗಳ ಭಯದಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ಎದುರಾಗಿದೆ. ಗ್ರಾಮದಲ್ಲಿ ಸುಮಾರು 5 ವರ್ಷದ ಹಿಂದೆ ಅಂಗನವಾಡಿ ನಿರ್ಮಿಸಿದ್ದು ಈ ಅಂಗನವಾಡಿಗೆ ಶೌಚಾಲಯ ಇದ್ದರೂ ಸಹ
ಕಾಮಗಾರಿ ಪೂರ್ಣಗೊಳಿಸದೆ ಪುಟ್ಟ ಪುಟ್ಟ ಮಕ್ಕಳು ಬಯಲಿನಲ್ಲಿಯೇ ಬೆಳೆದ ಗಿಡ ಗೆಂಟೆಗಳ ನಡುವೆಯೇ ಶೌಚ ಮಾಡಬೇಕಾದ ಪರಿಸ್ಥಿತಿಯಿದೆ. ಗ್ರಾಮದ ಚರಂಡಿ ನೀರಲ್ಲ ಅಂಗನವಾಡಿ ಮುಂದೆ ಬಂದು ನಿಲ್ಲುವ ಪರಿಸ್ಥಿತಿಯಿಂದಾಗಿ ಪುಟಾಣಿ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀಳುವ ಸಾಧ್ಯತೆ ಹೆಚ್ಚಿದ್ದು ಅಂಗನವಾಡಿಗೆ ಸರಿಯಾದ ರಸ್ತೆ ವ್ಯವಸ್ಥೆ ಸಹ ಇಲ್ಲದೆ ಬೆಳೆದ ಪೊದೆ ಮಧ್ಯೆಯೇ ಓಡಾಡಬೇಕಿದೆ. ಇದಲ್ಲದೆ ಪಾಳು ಬಿದ್ದ ಬಾವಿ ಅಂಗನವಾಡಿ ಪಕ್ಕದಲ್ಲಿದ್ದು ಮಕ್ಕಳು ಅಕಸ್ಮಾತ್ ಆತ ಕಡೆ ಹೋದರೆ ಅನಾಹುತ ಕಟ್ಟಿತಪ್ಪುತ್ತೆ. ಈ ಬಗ್ಗೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಸಾಕಾಗಿದೆ ಎನ್ನುತ್ತಾರೆ ಅಂಗನವಾಡಿ ಕಾರ್ಯಕರ್ತೆ ಮಂಜುಳಾ. ಪಕ್ಕ ಗಲೀಜಿದೆ, ಎಲ್ಲ ಗಲೀಜೈತೆ, ಮತ್ತೆ ಬಾತ್ರೂಮ್ ಇಲ್ಲ ನಮ್ಗೊಂದು, ನೀರಿನ ವ್ಯವಸ್ಥೆ ಇಲ್ಲ. ಇನ್ನೊಂದೇನಂದ್ರೆ ಮಕ್ಕಳು ಆಟ ಆಡೋಕ್ಕೆ ತುಂಬಾ ತೊಂದರೆ ಆಗುತ್ತೆ. ಅಂಗನವಾಡಿ ಮುಂದೆ ಮೆಟ್ಲಿಲ್ಲ, ಒಂದು ಹಾವು ಇಲ್ಲಿಂದಾನೆ ಓಡಾಡ್ತಾ ಇರುತ್ತೆ. ಸುಮಾರು ಸಲ ನೋಡಿದ್ವಿ, ಅಲ್ಲಿ ಬರೋಕ್ಕೆ ಜಾಗ ಬಿಟ್ಕೊಡ್ತಿಲ್ಲ ನಮಗೆ. ಯಾರು ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯತಿಗೆ ಏನಾದ್ರು ಅರ್ಜಿ ಮನವಿ? ಗ್ರಾಮ ಪಂಚಾಯತಿಗೆಲ್ಲ ಹೇಳಿದ್ವಿ, ಪಂಚಾಯತಿ ಸದಸ್ಯರಿಗೂ ತಿಳಿಸಿದೀವಿ, ಕಿವಿಗೆ ಹಾಕಿ. ಯಾರು ಕೂಡ ಬಂದಿಲ್ಲ ಇಲ್ಲಿಗೆ? ಬಂದು ನೋಡ್ಕೊಂಡು ಹೋಗಿದ್ದಾರೆ, ಮಾಡಿಸ್ತೀವಿ ಅಂತ ಹೇಳಿದಾರೆ ಅಷ್ಟೇ. ಎಷ್ಟು ದಿವಸಗಳಿಂದ? ಆಗ್ಲೇ ಸುಮಾರು ಮೊನ್ನೆನೂ ಕೂಡ ಹೇಳಿದೆ ಸರ್, ಬಂದು ಇನ್ನೇನಮ್ಮ ಇಲ್ಲ ಅಲ್ಲಿ ಕೆಲಸ ಹಿಡಿಸಿದಾಗ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಗ್ರಾಮಸ್ಥ ಶಿವಪ್ಪ ಮಾತನಾಡಿ, ನಮ್ಮ ಅಂಗನವಾಡಿ ಕೇಂದ್ರ ಸಮಸ್ಯೆಗಳ ಆಗಾರವಾಗಿದೆ. ಸಂಬಂಧಪಟ್ಟ ಅಧಿಕಾರಿ ವರ್ಗ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತಿಗೆ ತಿಳಿಸಿದ್ರೂ ಯಾವ ಪ್ರಯೋಜನ ಆಗಿಲ್ಲ. ಶೌಚಾಲಯ ವ್ಯವಸ್ಥೆ ಇಲ್ಲದೆ ಬಯಲಿನಲ್ಲಿಯೇ ಮಕ್ಕಳು ಶೌಚ ಮಾಡಬೇಕಿದೆ. ಸಂಬಂಧಪಟ್ಟವರು ಬಂದು ಸಮಸ್ಯೆ ಬಗೆಹರಿಸದಿದ್ದರೆ ಅಂಗನವಾಡಿಗೆ ಬೇಗ ಜಡಿದು ಪ್ರತಿಭಟನೆ ನಡೆಸುತ್ತೇವೆ ಎಂದರು. ಏನಾದರೂ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಈ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುತ್ತಾರ ಕಾದ್ ನೋಡಬೇಕಿದೆ. ಅಂಗನವಾಡಿ ಸ್ಟಾರ್ಟ್ ಆಗಿ ಆಗ್ಲೇ 5 ವರ್ಷ ಆಗಿದೆ. ಇಲ್ಲಿ ಕ್ಲೀನ್ನೆಸ್ ಇಲ್ಲ, ಕುಡಿಯಕ್ ನೀರಿಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ. ನೋಡಿ, ಈ ಕಡೆ ಎಲ್ಲ ನೋಡಿ, ಈ ಕಡೆಯಿಂದ ಬರ್ತಾ ಇರೋ ಸಣ್ಣ ಸಣ್ಣ ಪುಟ್ಟ ಮಕ್ಕಳು ಬರ್ತಾರೆ, ಹಾವುಗಳು ಅವು ಇವು ಎಲ್ಲ ಓಡಾಡ್ತವೆ. ಕ್ಲೀನ್ನೆಸ್ ಇಲ್ಲ. ಪಂಚಾಯತಿಯವರು ಯಾರು ಇದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಇಂದ ಆಕ್ಷನ್ ತಗೋಬೇಕು ಅಂತ ನಾವು ಇದರಿಂದ ಕೇಳ್ಕೊತೀವಿ. ಸರ್, ಹತ್ರದಲ್ಲೇ ಬಾವಿ ಇದೆ, ಮೋರಿ ಕೂಡ ಇದೆ. ಮೋರಿ ಇದೆ, ಹೌದು ಸರ್, ಮೋರಿ ಇದೆ, ಬಾವಿ ಇದೆ. ಇಲ್ಲೆಲ್ಲ ಒಂಚೂರು ಕ್ಲೀನ್ನೆಸ್ನೇ ಇಲ್ಲ, ಕ್ಲೀನ್ನೆಸ್ ಇಲ್ಲ. ಮತ್ತೆ ಶೌಚಾಲಯಕ್ಕೆ ಸಂಬಂಧಪಟ್ಟಂಗೆ ಮಕ್ಕಳೆಲ್ಲ ಶೌಚಾಲಯದ ಇದೀಗ ಕಟ್ಟಿದಾಗಿಂದ ವ್ಯವಸ್ಥೆನೇ ಇಲ್ಲ ಇಲ್ಲಿ. ಸರ್, ಏನಾಗಬೇಕಂತ ಒತ್ತಾಯ ಮಾಡ್ತೀರಾ? ಇಲ್ಲಿ ಶೌಚಾಲಯದ ವ್ಯವಸ್ಥೆ ಪುಟ್ಟ ಮಕ್ಕಳಿಗೆ ಒಂದು ಸ್ವಲ್ಪ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ವಾತಾವರಣ ಸೃಷ್ಟಿಸಿಕೊಡ್ಬೇಕು. ಇಲ್ಲಿ ಇದುವರೆಗೂ ಯಾರು ಅಧಿಕಾರಿ ಆಗಲಿ ಪಂಚಾಯತಿ ಪಿಡಿಒ ಆಗಲಿ ಯಾರು ಬಂದಿಲ್ಲ, ಯಾರು ಈ ಕಡೆ ಬಂದೇ ಇಲ್ಲ ಸರ್ ಈ ಕಡೆ. ಏನಾದರೂ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಈ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುತ್ತಾರ ಕಾದು ನೋಡಬೇಕಿದೆ. ಹಳ್ಳಿಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ಎಚ್ಚರಿಕೆ ವಹಿಸಿ ಎಂದು ಚಿಕ್ಕನಾಯಕನಹಳ್ಳಿ ಶಾಸಕ ಜೆಸಿ ಮಾಧುಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಶಾಸಕ ಜೆಸಿ ಮಾಧುಸ್ವಾಮಿ ರವರ ನೇತೃತ್ವದಲ್ಲಿ ಜನಪ್ರತಿನಿಧಿಗಳ ಸಭೆ ನಡೆಯಿತು. ಈ ಸಭೆಯಲ್ಲಿ ಮಾತನಾಡಿದ ಶಾಸಕರು, 4,70,00,000 ರು ಕುಡಿಯುವ ನೀರಿನ ಹೊಸ ಕಾಮಗಾರಿಗೆ ಮೀಸಲಿದ್ದು ಅಗತ್ಯವಾಗಿ ತುರ್ತು ಇರುವಂತಹ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ನಿವಾರಿಸಲು ಮೊದಲ ಆದ್ಯತೆ ನೀಡಬೇಕಾಗಿದೆ ಎಂದು ಹೇಳಿದರು. ನೀರಿನ ವಿಷಯದಲ್ಲಿ ರಾಜಕೀಯ ಮಾಡಬೇಡಿ, ತಾಲೂಕಿನ ನೀರಿನ ಸಮಸ್ಯೆಯನ್ನು ಎಲ್ಲರೂ ಒಟ್ಟಾಗಿ ಎದುರಿಸೋಣವೆಂದು ತಿಳಿಸಿದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಹೊನ್ನಮ್ಮ, ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯಿತಿ ಸದಸ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಅಧಿಕಾರಿಗಳು ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಬೇಕು ಎಂದು ಒತ್ತಾಯಿಸಿ ಶ್ರೀನಿವಾಸಪುರದಲ್ಲಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಎಲ್ಲಾ ಜನಾಂಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಬೇಕೆಂದು ಒತ್ತಾಯಿಸಿ ಎಬಿವಿಪಿ ವತಿಯಿಂದ ವಿದ್ಯಾರ್ಥಿಗಳು ಶ್ರೀನಿವಾಸಪುರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಸರ್ಕಾರ ಈ ಹಿಂದೆ ಕೆಲ ಜನಾಂಗದ ವಿದ್ಯಾರ್ಥಿಗಳಿಗೆ ಮಾತ್ರ ಉಚಿತ ಬಸ್ ಪಾಸ್ ನೀಡಬೇಕೆಂದು ಹೊರತುಪಡಿಸಿದ್ದ ಆದೇಶ ವಿರೋಧಿಸಿ ಎಬಿವಿಪಿ ನಗರ ಕಾರ್ಯದರ್ಶಿ ಹರ್ಷದ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಸರ್ಕಾರವು ಎಲ್ಲಾ ಜನಾಂಗದಲ್ಲೂ ಬಡ ವಿದ್ಯಾರ್ಥಿಗಳಿದ್ದು ಅವರಿಗೂ ಅನುಕೂಲ ಕಲ್ಪಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಉಪ ತಹಸೀಲ್ದಾರ್ ಸುಜಾತಾರವರಿಗೆ ಮನವಿ ಪತ್ರ ಸಲ್ಲಿಸಿದರು. ಎಬಿವಿಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಕಲ್ಯಾಣ್ ಕುಮಾರ್, ಜಿಲ್ಲಾ ವಿದ್ಯಾರ್ಥಿನಿ ಪ್ರಮುಖ್ ನಂದಿನಿ ಮತ್ತಿತರರು ಪಾಲ್ಗೊಂಡಿದ್ದರು. ಮಾಗಡಿ ತಾಲೂಕು ಚಿಕ್ಕಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆ ಸಂಬಂಧ ಸಭೆ ನಡೆದು ಸದಸ್ಯರು ಚರ್ಚೆ ನಡೆಸಿದರು. ಮಾಗಡಿ ತಾಲೂಕು ಚಿಕ್ಕಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಲೆಕ್ಕ ಪರಿಶೋಧನಾ ಸಭೆ ನಡೆಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ಮೂರ್ತಿ ಮಾತನಾಡಿ, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಮಗಾರಿಗಳು ಕುಂಠಿತವಾಗಿವೆ, ಎಲ್ಲ ಸದಸ್ಯರು ಸಹಕಾರ ನೀಡಿದರೆ ಅಭಿವೃದ್ಧಿ ಸಾಧ್ಯ ಎಂದರು. ಎಲ್ಲರೂ ಚರ್ಚೆ ಮಾಡಿ ಸೇರಿ ನಮ್ಮ ಗ್ರಾಮಕ್ಕೆ ಮುಖ್ಯವಾಗಿ ಏನಾದರೂ ಸೇರಿಸಿಕೊಂಡು ಅದಕ್ಕೆ ಕಾರ್ಯಕ್ರಮ ಅನುಷ್ಠಾನಗೊಳಿಸೋಕ್ಕೋಸ್ಕರ ಗ್ರಾಮಸಭೆ ಮಾಡ್ತೀವಿ. ಅನೇಕ ಜನ ನಮ್ಮ ಪಂಚಾಯತ್ನೇ ಬರ್ತಾರೆ, ಸೇರ್ತಾರೆ. ಊರಿಗೆ ನಾವು ಒಂದು ಒಟ್ಟಿಗೆ ಸೇರಿ ಯಾರು ಮಾಡಲ್ಲ, ಕೈ ಜೋಡಿಸ್ಬೇಕಾದ್ರೆ ಹಿಂದೆ ಹೋಗ್ತಾರೆ.
ಒಟ್ಟಾರೆ ಎಲ್ಲರೂ ಸೇರಿರ್ತಾನೆ ಅಭಿವೃದ್ಧಿ ಆಗಲು, ನಾನೊಬ್ಬ ಸದಸ್ಯರು ಒಬ್ಬರಾಗಲಿ, ಪಂಚಾಯತ್ ಸಿಬ್ಬಂದಿ ಆಗಲಿ ಒಬ್ಬರಿಂದಲೇ ಆಗಲ್ಲ. ಎಲ್ಲ ಸಾಮೂಹಿಕವಾಗಿ ಎಲ್ಲ ಸೇರಿದ್ರೆ, ಎಲ್ಲ ಸಿಬ್ಬಂದಿ ವರ್ಗ ಆಗಲಿ ಪೂರ್ಣ ಸೇರಿದ್ರೆ ಅಭಿವೃದ್ಧಿ ಆಗ್ತದೆ. ಈ ಹಿಂದೆ ಈ ಅಭಿವೃದ್ಧಿ ಮಹೋತ್ಸವದಲ್ಲಿ ಎನರ್ಜಿ ಮಾಡಿದ್ದಾರೆ, ಈಗ ಇನ್ನೂ ಅಭಿವೃದ್ಧಿ ಆಗಬೇಕು. ಏನು ನಾವು ಅಭಿವೃದ್ಧಿ ಹಂತದಲ್ಲಿ ಇದ್ದೀವಿ, ಕ್ರಮೇಣ ಒಂದು 20% 25% ಮಾತ್ರ ಅಭಿವೃದ್ಧಿ ಮಾಡಿದ್ದೀವಿ, ಇನ್ನೇ 70% ಅಭಿವೃದ್ಧಿ ಆಗಬೇಕು, ಎಲ್ಲರ ಸಹಕಾರ ಬೇಕು. ನೋಡಲ್ ಅಧಿಕಾರಿ ಅಕ್ಷರ ದಾಸೋಹದ ರಂಗಸ್ವಾಮಿ ಮಾತನಾಡಿ, ನರೇಗಾ ಯೋಜನೆಯಡಿ ಎಲ್ಲ ಜಾತಿ ವರ್ಗದ ಜನರಿಗೆ ಉದ್ಯೋಗ ಕಲ್ಪಿಸುವ ಉದ್ದೇಶವಿದೆ. ಈ ಯೋಜನೆ ಸಮರ್ಪಕವಾಗಿ ನಿರ್ವಹಿಸುವಂತೆ ಹೇಳಿದರು. ದಯಮಾಡಿ ಮುಂದಿನ ದಿನಗಳಲ್ಲಿ ಏನು ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಎಂದು 2005-06 ಸಾಲಿನ ಆರ್ಥಿಕ ವರ್ಷದಲ್ಲಿ ಬಂದಿದೆ. ಇದರ ಉದ್ದೇಶ ಏನು ಅಂತ ಅಂದ್ರೆ, ಎಲ್ಲ ರೈತಾಪಿ ಬಂಧುಗಳಿಗೂ ಎಲ್ಲ ವರ್ಗದವರಿಗೂ ಏನು ಕೆಲಸ ಸಿಗ್ಬೇಕು, ಹಳ್ಳಿಗಳಿಂದ ನಗರಕ್ಕೆ ಹೋಗೋದನ್ನ ಅವಾಯ್ಡ್ ಮಾಡಬೇಕು, ಹಾಗೂ ಗ್ರಾಮೀಣ ಹಳ್ಳಿಗಳನ್ನ ಮಾದರಿಯನ್ನ ಮಾಡಬೇಕು ಅಂತ ಒಂದು ಕನಸನ್ನ ಕಾಣ್ತಾರೆ. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಹುಲ್ಲೂರಮ್ಮ, ಪಿಡಿಒ ಶ್ರೀನಿವಾಸ ಹಾಗೂ ಸದಸ್ಯರು ಭಾಗವಹಿಸಿದ್ರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.